ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ದೀಪಾವಳಿ ಗಿಫ್ಟ್ ಬಂದ್ಬಿಟ್ಟು ರಾಜ್ಯ ಸರ್ಕಾರದವರಿಗೆ, ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ನ ತಂದಿದ್ದಾರೆ. ತುಟ್ಟಿ ಭತ್ಯೆ ಏರಿಕೆ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಸಿಹಿ ಸುದ್ದಿ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ದೀಪಾವಳಿ ಹಬ್ಬದ ದಿನವೇ ಕರ್ನಾಟಕ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಸಿಹಿ ನೀಡಿದೆ. ಕೇಂದ್ರದ NDA ಸರ್ಕಾರ ಕೇಂದ್ರ ಸರ್ಕಾರಿ ನೌಕರರಿಗೆ DA ಮತ್ತು ಪಿಂಚಣಿದಾರರಿಗೆ DR ಏರಿಕೆ ಮಾಡಿದ ಬಳಿಕ ರಾಜ್ಯ ಸರ್ಕಾರ ನೌಕರರಿಗೆ ಕೂಡ DA ಹೆಚ್ಚಳ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಎದ್ದು ಕಾದು ಕುಳಿತಿದ್ದರೂ ಕೂಡ ಅಲ್ಲದೆ DA ಹೆಚ್ಚಳದ ಕುರಿತು ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೂಡ ಪತ್ರವನ್ನು ಸಹ ಬರೆಯಲಾಗಿದೆ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಈಗ ರಾಜ್ಯ ಸರ್ಕಾರದಲ್ಲಿ ದೀಪಾವಳಿ ಹಬ್ಬದ ಉಡುಗೊರೆ ನೀಡಿದೆ. ಕೇಂದ್ರದಲ್ಲಿ DA ಹೆಚ್ಚಳದ ಬಳಿಕ ಕರ್ನಾಟಕ ರಾಜ್ಯ ಸರ್ಕಾರ DA ಏರಿಕೆ ಕುರಿತು ಆದೇಶವನ್ನು ಹೊರಡಿಸ್ತಾ ಇದೆ. 7ನೇ ವೇತನ ಆಯೋಗದ ವರದಿಯ ಶಿಫಾರಸು ಅನ್ವಯ ರಾಜ್ಯ ಸರ್ಕಾರ ನೌಕರರ DA ಹೆಚ್ಚಳ ಮಾಡಲಿದೆ. ಸೋಮವಾರ ಅಥವಾ ಮಂಗಳವಾರ ಇದರ ಕುರಿತು ಅಧಿಕೃತ ಆದೇಶ ಕೂಡ ಬರ್ತದೆ. ಸೋಮವಾರ ಮಂಗಳವಾರ ಬರ್ತದೆ, ನಿಮಗೆ ಗೊತ್ತಿರೋ ಹಾಗೆ ಇದರ ಅನ್ವಯ ನಿಮಗೆ ಹೆಚ್ಚಳ ಆಗುತ್ತೆ. ಈ ಕುರಿತಂತೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ CS ಷಡಕ್ಷರಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಕಳೆದ ವಾರ ಇವರು DA ಹೆಚ್ಚಳ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದರು ಹಾಗೂ ಮಾನ್ಯ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಅವರಿಗೆ ಪತ್ರ ಬರೆದಿದ್ದಾರೆ. ಬಾಕಿ ಇರುವ ದುಟ್ಟ ಭತ್ಯೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡಬೇಕು ಅಂತೇಳಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನು ನೀವು ಗಮನಿಸಬಹುದು. ಕೇಂದ್ರ ಸರ್ಕಾರ ಅಕ್ಟೋಬರ್ 16ರಂದು ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ದೀಪಾವಳಿ ಉಡುಗೊರೆ ನೀಡಿ DA ಹೆಚ್ಚಳ ಕುರಿತು ತೀರ್ಮಾನ ಕೈಗೊಂಡಿದ್ರು. ಶೇಕಡಾ 3% ಹೆಚ್ಚುವರಿ ಕೂಡ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದವರೆಗೂ ಕೊಡಬೇಕು ಅಂತೇಳಿ ಕಾದು ಕುಡಿದಿದ್ದಾರೆ. CS ಷಡಕ್ಷರಿ ಅವರು ಕೂಡ ಪತ್ರ ಬರೆದಿದ್ರು. 1/7/2024 ಅನ್ವಯವಾಗುವಂತೆ ಬಾಕಿ ಇರುವ ಪತ್ರವನ್ನು ಕೂಡ ನಗದು ರೂಪದಲ್ಲಿ ಇದು ಮಾಡಬೇಕು ಅಂತೇಳಿ ಬರೆದಿದ್ದಾರೆ. ಅದು ಅಪ್ಡೇಟ್ ಕೂಡ ಬಂದಿದೆ. ಈಗ ಸೋಮವಾರ ಅಥವಾ ಮಂಗಳವಾರ ಬರುತ್ತೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಗಮನಿಸಬಹುದು, CS ಷಡಕ್ಷರಿ ಅವರು ತಮ್ಮ ಇದನ್ನ ಬರ್ಕೊಂಡಿದ್ದಾರೆ. ಹಿಂಗೆ ಅವರು ಅಂದುಕೊಂಡಿದ್ದ ನಿಜ ಆಗದೆ ಸೋಮವಾರ ಅಥವಾ ಮಂಗಳವಾರ ಇದನ್ನ ಹೆಚ್ಚಳ ಮಾಡಬಹುದು. ಸರ್ಕಾರ ಸಂಕಷ್ಟದಲ್ಲಿದೆ, ಸರ್ಕಾರ ಹತ್ರ ಅಮೌಂಟ್ ಇಲ್ಲ, ಆದರೂ ಕೂಡ ಮಾಡ್ತಾರಲ್ವ ಅಂತ ಹೇಳಿ ಕಾಯ್ದೆ ನೋಡೋಣ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.